शिवाय सर्वरिगू अनंत शरण शरणार्थिगळु नानु निम्म योग गुरु वैद्य श्री चन्नबसवण्ण श्री गंगा योग निसर्ग चिकित्सा हागू आयुर्वेद संशोधना केंद्र टाटा नगर सर्कल बेंगळूरु एपीएमसी एदुरुगडे ईश्वर नगर हुब्बळ्ळि आत्मीयरे ई दिन ओंदु विशेषवागिरतक्कंत मुद्रेय कुरितागि माहितिगळन्नु नोडोण इदेनु अंत हेळिद्रे हृदय मुद्रे ಹೃದಯ ಮುದ್ರೆಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳಿದ್ದಾವೆ ಎಂಬುದರ ಕುರಿತಾಗಿ ಮಾಹಿತಿ ನೋಡೋಣ. ಆ ಹೆಸರಿನಲ್ಲೇ ಇದೆ, ಹೃದಯ ಮುದ್ರೆ. ಈ ಮುದ್ರೆಯನ್ನು ಮಾಡೋದ್ರಿಂದ ಜೀವನದಲ್ಲಿ ನಮಗೆ ಹೃದಯಾಘಾತ ಉಂಟಾಗೋದಿಲ್ಲ. ಈ ಮುದ್ರೆ ಮಾಡಿ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಶೈಲಿಯನ್ನು ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಈ ಒಂದು ಮುದ್ರೆ ಲಾಭವನ್ನು ಕೊಡುತ್ತದೆ. ಗುರುಗಳು ಹೇಳಿದ್ದಾರೆ, ಹೃದಯ ಮುದ್ರೆ ಮಾಡಿದ್ರೆ ಹೃದಯದ ಸಮಸ್ಯೆಗಳೇ ಬರೋದಿಲ್ಲ ಅಂಥೇಳಿ. ಹೃದಯ ಮುದ್ರೆ ಮಾಡೋದು ಮಾಂಸ ತಿನ್ನೋದು, ಹೃದಯ ಮುದ್ರೆ ಮಾಡೋದು ಸರಾಯಿ ಕುಡಿಯೋದು, ಹೃದಯ ಮುದ್ರೆ ಮಾಡೋದು ಬೇಕರಿ ಪದಾರ್ಥ ತಿನ್ನೋದು, ಕೆಟ್ಟ ಹಳಸಿರ್ತಕ್ಕಂಥ ಆ ಬೇಕರಿ ತಿಂಡಿಗಳನ್ನು ತಿನ್ನೋದು, ಈ ರೀತಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ದಿನಚರ್ಯ, ಆಹಾರಚರ್ಯ, ಋತುಚರ್ಯ ಇವೆಲ್ಲವುಗಳು ಕೂಡ ಸರಿಯಾಗಿದ್ದರೆ ಮಾತ್ರ ಯೋಗ ಆಯುರ್ವೇದ ಪದ್ಧತಿ ಏನಾಗ್ತದೆ ನಿಮಗೆ ಸಲ್ತದೆ, ಅದು ಸ್ಪಂದಿಸ್ತದೆ. ಇಲ್ಲಾಂದರೆ ಏನಾಗುತ್ತೆ, ಇದರಲ್ಲಿ ವಿರುದ್ಧ ಆಹಾರ, ಆಮೇಲೆ ಬೇಡದೇ ಇರತಕ್ಕಂಥ ಶರೀರಕ್ಕೆ ಬೇಡದೇ ಇರತಕ್ಕಂಥ ಆ ಒಂದು ತಾಮಸಿಕ ಆಹಾರ ರಾಜಸಿಕ ಆಹಾರವನ್ನು ತಿಂದಾಗ ಈ ಮುದ್ರೆಗಳಾಗಲಿ ಯೋಗ ಆಗಲಿ ಪ್ರಾಣಾಯಾಮ ಆಗಲಿ ನಿಮಗೆ ಯಾವುದು ಅಷ್ಟೊಂದು ಲಾಭವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾತ್ವಿಕ ಸಸ್ಯಾಹಾರವನ್ನು ತಿಂತ ನೀವು ಜೀವನದಲ್ಲಿ ಹೃದಯ ಮುದ್ರೆಯನ್ನು ಮಾಡ್ತಾ ಹೋಗಿ ನಿಮಗೆ ಜೀವನದಲ್ಲಿ ಯಾವತ್ತೂ ಹಾರ್ಟ್ಗೆ ತೊಂದರೆ ಬರೋದಿಲ್ಲ. ಆತ್ಮೀಯರೇ, ಏನು ಅಂತೇಳಿದರೆ ಈಗ ತಾನೇ ನಮ್ಮ ಜೊತೆಗೆ ಮಾತಾಡಿರ್ತಾರೆ, ಒಂದು 5 ನಿಮಿಷದ ಹಿಂದೆ ನಮ್ಮ ಜೊತೆಗೆ ಮಾತಾಡಿರ್ತಾರೆ, ಹೋಗ್ತಾ ಹೋಗ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಹೃದಯಕ್ಕೆ ಯಾವಾಗ ಹೇಗೆ ತೊಂದರೆ ಬರ್ತದೆ ಅಂತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ. ಹೃದಯ ಯಾವಾಗ ನಾವು ತಾಯಿ ಗರ್ಭದಲ್ಲಿ ಇರ್ತೇವಲ್ಲ ಆವಾಗಲೇ ಹೊಡ್ಕೊಳ್ಳಿಕ್ಕೆ ಶುರು ಮಾಡ್ತದೆ. ಸಾಯೋವರೆಗೂ ಎಷ್ಟು ವಿಶ್ರಾಂತಿಯನ್ನು ಪಡೆದಿದೆ ಅದು ನಮ್ಮ ಜೀವಕ್ಕಾಗಿ ಮಿಡಿತಾ ಇರ್ತದೆ, ನಮ್ಮ ಜೀವನಕ್ಕಾಗಿ ಮಿಡಿತಾ ಇರ್ತದೆ ಅಂತ. ಹೃದಯಕ್ಕೆ ನಾವು ಯಾವತ್ತೂ ಮೋಸ ಮಾಡಲಿಕ್ಕೆ ಹೋಗಬಾರ್ದು, ಹೃದಯ ವಂಚನೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಹೃದಯ ವಂಚನೆ ಅಂತ ಹೇಳಿದ್ರೇನು, ಶರೀರಕ್ಕೆ ಬೇಡದೇ ಇರತಕ್ಕಂಥ ಆಹಾರ ತಿನ್ನೋದು, ಶರೀರಕ್ಕೆ ಬೇಡದೇ ಇರತಕ್ಕಂಥ ಆ ಒಂದು ತಾಮಸಿಕ ಆಹಾರ ತಿನ್ನೋದು, ಬ್ರೆಡ್ಡು, ಬಿಸ್ಕೆಟ್ಟು, ಮಾಂಸಾಹಾರ, ಸರಾಯಿ, ಗುಟ್ಕಾ, ತಂಬಾಕು, ಇದರಿಂದ ಏನಾಗುತ್ತೆ, ಹೃದಯ ವಂಚನೆ ಆಗ್ತದೆ. ಹೇಗೆ ಅಂದರೆ ಇದರಿಂದ ಕೊಲೆಸ್ಟ್ರಾಲ್ ಉಂಟಾಗ್ತದೆ, ಆ ಕೊಲೆಸ್ಟ್ರಾಲ್ ಏನಾಗ್ತದೆ ಹೃದಯ ನಾಳಗಳಲ್ಲಿ ಹೋಗಿ ಬ್ಲಾಕ್ ಮಾಡ್ತದೆ, ಇದೇ ಹೃದಯ ವಂಚನೆ ಅಂತ ಹೇಳಿದ್ರೆ. ಹಾಗಾಗಿ ಹೃದಯ ವಂಚನೆಯನ್ನು ಮಾಡಿಕೊಂಡಾಗ ನಮಗೆ ಜೀವನದಲ್ಲಿ ಯಾವತ್ತೂ ಶಾಂತಿ ಸಮಾಧಾನ ನೆಮ್ಮದಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಹೃದಯ ವಂಚನೆ ಆಗಬಾರ್ದು ಅಂದರೆ ಸಾತ್ವಿಕ ಆಹಾರವನ್ನು ನಾವು ತಿಂತಾ ಹೋಗಬೇಕು. ಸೊಪ್ಪು, ತರಕಾರಿಗಳು, ಹಣ್ಣುಗಳು ಇವೆಲ್ಲ ಮನುಷ್ಯನಿಗಾಗಿ ಇರತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಕೊಲ್ಲೆನಯ್ಯ ಮೆಲ್ಲೆನಯ್ಯ. ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಅಂದರೆ ಅದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಿದೆ, ಅದು ನಮ್ಮ ಹಿಂದಿನ ಪೂರ್ವಜರೆಲ್ಲ ತಿನ್ಕೊಂಡು ಬಂದಿದ್ದಾರೆ, ಮಾಂಸ ತಿಂದವರೆಲ್ಲ ಬದುಕಿಲ್ವಾ, 100 ವರ್ಷ ಬದುಕಿದ್ದಾರೆ ಅಂತ ಎಲ್ಲ ಹೇಳ್ತಾರೆ. ಹಿಂದಿನ ಪೂರ್ವಜರು ನೀವು ತಿಂದಷ್ಟು ಸಮಯ ತಿಂತಿರಲಿಲ್ಲ, ವರ್ಷಕ್ಕೆ ಯಾವಾಗೋ ಒಂದು ಸರಿ ತಿಂದರೆ ತಿಂತಾ ಇದ್ದರು ಅಷ್ಟೇ, ಆದರೂ ಕೂಡ ಅವರು ಗೊತ್ತಿಲ್ಲದೆ ತಿಂತಾ ಇದ್ದರು. ನಾವಿಷ್ಟೆಲ್ಲ ವೈಜ್ಞಾನಿಕ ಯುಗದಲ್ಲಿ ಇಷ್ಟೆಲ್ಲ ಗೊತ್ತಿದೆ ನಮಗೆ, ಆದರೂ ಕೂಡ ನಾವು ತಿಂತೇವೆ ನಾಲಿಗೆ ಹೆಚ್ಚಿಗೆ ಅಂತೇಳಿದರೆ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ಕೊಲ್ಲೆನಯ್ಯ ಮೆಲ್ಲೆನಯ್ಯ, ಕೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ. ಮೆಲ್ಲಬೇಕಂದರೆ ಕೊಲ್ಲಬೇಕಾಗ್ತದೆ, ಕೊಲ್ಲಬೇಕಂದರೆ ಮೆಲ್ಲಬೇಕಾಗ್ತದೆ. ಅದಕ್ಕೆ ಯಾರು ಅಪೇಯ ಪೇಯಗಳನ್ನು ಮಾಡ್ತಾರೆ, ಯಾರು ಅಭಕ್ಷ್ಯ ಭಕ್ಷ್ಯಗಳನ್ನು ಮಾಡ್ತಾರೆ ಅವರ ಹೃದಯ ಏನಾಗ್ತದೆ ತೊಂದರೆಗೊಳಗಾಗ್ತದೆ. ಅದಕ್ಕೆ ಆ ಒಂದು ಅಪೇಯ ಪೇಯಗಳನ್ನು ಅಭಕ್ಷ್ಯ ಭಕ್ಷ್ಯಗಳನ್ನು ಬಿಟ್ಟು ನೀವೇನು ಮಾಡಬೇಕು, ಸಾತ್ವಿಕ ಆಹಾರಗಳನ್ನು ತಿಂತಾ ಹೋಗಬೇಕು. ಹೃದಯ ಮುದ್ರೆ ಅಂತ ಹೇಳಿದರೆ ತೋರು ಬೆರಳನ್ನು ಸಂಪೂರ್ಣ ಮಡಚಿ ಮಧ್ಯದ ಬೆರಳು, ಉಂಗುರು ಬೆರಳು, ಹೆಬ್ಬೆರಳಿಗೆ ಸ್ಪರ್ಶ ಮಾಡಬೇಕು. ಹೀಗೆ ಮಾಡಬೇಕು. ಕೆಲವು ಜನ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಓ ನಮ್ಮ ತಾತ ಮುತ್ತಾತ ಮಾಂಸಾಹಾರ ತಿನ್ಕೊಂಡು 89 ವರ್ಷ ಇದ್ದರು, ನಮ್ಮ ಪಕ್ಕದ ಮನೆಯವನು ಬರೀ ಅನ್ನಾರಸಂ ತಿಂತಾ ಇದ್ದ, ತುಂಬ ಸಸ್ಯಾಹಾರಿಯನ್ನೇ ಸಸ್ಯಾಹಾರಿಯಾಗಿದ್ದ, ಆದರೂ ಕೂಡ ಅವನು 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಅಂತ ಹೇಳ್ತಾರೆ. ಆಹಾರವನ್ನು ಸಸ್ಯಾಹಾರವನ್ನು ಮಾಡೋದು ಎಷ್ಟು ಮುಖ್ಯನೋ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳೋದು ಅಷ್ಟೇ ಮುಖ್ಯ. ಅವನು ಸಸ್ಯಾಹಾರಿಯಾಗಿದ್ರೇನು, ಟೈಮ್ ತಪ್ಪಿ ಆಹಾರ ಸೇವನೆ ಮಾಡಿದ್ರೆ ಏನಾಗ್ತದೆ, ವಾತ ಮತ್ತು ಪಿತ್ತ ವಿಕಾರಗಳು ಉಂಟಾಗಿ ಶರೀರದಲ್ಲಿ ಏನಾಗ್ತವೆ, ಬ್ಲಾಕೇಜ್ಗಳು ಉಂಟಾಗ್ತವೆ. ಅದಕ್ಕೆ ಸಸ್ಯಾಹಾರವನ್ನು ಸಮಯಕ್ಕೆ ಸರಿಯಾಗಿ ಮಾಡೋದು, ಅದಕ್ಕೆ ದಿನಚರಿ, ಆಹಾರಚರಿ, ಋತುಚರ್ಯ ಇವೆಲ್ಲ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಳ್ಳೆಯದನ್ನು ಒಳ್ಳೆಯ ಸಮಯದಲ್ಲೇ ತಿನ್ನಬೇಕು,
ಒಳ್ಳೆಯದನ್ನು ಸಮಯ ಮೀರಿದ ಮೇಲೆ ತಿಂದರೆ ಅದು ಉಪಯೋಗ ಇಲ್ಲ. ಹಾಗೆ ಅರ್ಥ ಮಾಡ್ಕೊಳ್ಳದ ನಾವೇನೇನೇನೋ ವಾದಿಸ್ತಾ ಇರ್ತೇವೆ. ಅದಕ್ಕಾಗಿ ಸಸ್ಯಾಹಾರವನ್ನು ಮಾಡಿದರೂ ಕೂಡ ಸಮಯಕ್ಕೆ ಸರಿಯಾಗಿ ಮಾಡದೇ ಇದ್ದರೆ ಅವ್ರಿಗೂ ಕೂಡ ಈ ರೀತಿಯ ತೊಂದರೆಗಳು ಉಂಟಾಗ್ತವೆ. ಈ ಹೃದಯ ಮುದ್ರೆಯಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ದೀರ್ಘವಾದ ಉಸಿರಾಟವನ್ನು ಮಾಡ್ಬೋದು. ದೀರ್ಘವಾಗಿರ್ತಕ್ಕಂಥ ಉಸಿರಾಟವನ್ನು ಮಾಡ್ಬೋದು. ಇದರ ಜೊತೆಗೆ ಕಪಾಲಭಾತಿ ಪ್ರಾಣಾಯಾಮ ಮಾಡ್ಬೋದು. ನಾಡಿ ಶೋಧನ ಪ್ರಾಣಾಯಾಮ ಮಾಡ್ಬೋದು. ಎಡದಿಂದ ಬಿಡಬೇಕು, ಎಡದಿಂದ ತೆಗೆದುಕೊಳ್ಬೇಕು, ಬಲದಿಂದ ಬಿಡಬೇಕು, ಬಲದಿಂದ ತೆಗೆದುಕೊಳ್ಬೇಕು. ಹೀಗೆ ನಾಡಿ ಶೋಧನ ಪ್ರಾಣಾಯಾಮ ಅಂತ ಬರುತ್ತೆ. ಹೀಗೆ ಹೃದಯ ಮುದ್ರೆಯಲ್ಲಿ ನೀವು ಪ್ರಾಣಾಯಾಮಗಳನ್ನು ಮಾಡ್ತಾ ಹೋದರೆ, ದೀರ್ಘ ಉಸಿರಾಟವನ್ನು ಮಾಡ್ತಾ ಹೋದರೆ ನಿಮ್ಮ ಹೃದಯಕ್ಕೆ ಯಾವುದೇ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲಾದರೂ ಹೋಗ್ತಾ ಇರಬೇಕಾದರೂ ಈ ಮುದ್ರೆ ಮಾಡ್ಕೊಂಡು ಹೋಗಬೇಕು. ಬಸ್ಸಲ್ಲಿ ಕೂತ್ಕೊಂಡಿರ್ತೀರಾ, ಅಥವಾ ಆಫೀಸಲ್ಲಿ ಕೂತ್ಕೊಂಡಿರ್ತೀರಾ, ಅಥವಾ ಮನೆಯಲ್ಲಿ ಟಿ ವಿ ನೋಡ್ತಾ ಕೂತ್ಕೊಂಡಿರ್ತೀರಾ, ಈ ಮುದ್ರೆಯನ್ನು ಮಾಡೋದ್ರಿಂದ ಹೃದಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬ್ಲಾಕೇಜ್ಗಳು ಓಪನ್ ಆಗ್ತಾ ಹೋಗ್ತವೆ. ಯಾಕಂದರೆ ನಮ್ಗೆ ಗೊತ್ತಿಲ್ಲದೆ ಬ್ಲಾಕೇಜ್ ಆಗಿರ್ತದೆ. ಹಾಗಾಗಿ ಅವುಗಳನ್ನ ರಿವರ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಹೃದಯ ಮುದ್ರೆಯನ್ನು ಮಾಡಬೇಕು. ಇಟ್ ಈಸ್ ಅ ನ್ಯಾಚುರಲ್ ಆ್ಯಂಜಿಯೋಪ್ಲಾಸ್ಟಿ, ಇಟ್ ಇಸ್ ನ್ಯಾಚುರಲ್ ಬೈಪಾಸ್, ಇಟ್ ಇಸ್ ಅ ನ್ಯಾಚುರಲ್ ಓಪನ್ ಹಾರ್ಟ್ ಸರ್ಜರಿ. ಹೃದಯ ಮುದ್ರೆ ಅಂದರೆ ನ್ಯಾಚುರಲ್ ಆಗಿ, ಅರ್ಥ ಆಯ್ತಾ, ನ್ಯಾಚುರಲ್ ಆಗಿ ಮಾಡ್ತಕ್ಕಂಥ ಒಂದು ಸರ್ಜರಿ ಇದು ಹೃದಯಕ್ಕೆ. ಅದಾದಮೇಲೆ ಆತ್ಮೀಯರೆ, ಈ ಥರದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಿಮಗೇನಾದ್ರೂ ಆಸಕ್ತಿ ಇದ್ದರೆ ನಾವು ಒಂದು ವಾರದ ಕ್ಯಾಂಪ್ ಮಾಡ್ತೇವೆ. ಎಂಥದೇ ಸಮಸ್ಯೆ ಇದ್ದರೂ ಆ ವಾರದ ಕ್ಯಾಂಪಲ್ಲಿ ನೀವು ಅಟೆಂಡ್ ಆದರೆ ಬಿ ಪಿ, ಶುಗರು ಏನೇ ಇರಲಿ, ಅದು ಸಂಪೂರ್ಣವಾಗಿ ಒಂದು ವಾರದಲ್ಲೇ ಸಂಪೂರ್ಣ ನಿವಾರಣೆ ಆಗ್ತದೆ. ಇಲ್ಲಾಂದರೆ 90%ರಷ್ಟು ಹತೋಟಿಗೆ ಬರ್ತದೆ. ಅದಕ್ಕೆ ನೀವೇನಾದರೂ ಸೇರಬೇಕಂತ ಇಚ್ಛಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಜೊತೆಗೆ ಗುಣವಾಗದ ನಿಮ್ಮ ಕಾಯಿಲೆಗಳಿಗೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಇದೆ, ಅದನ್ನು ಕೂಡ ನೀವು ಪಡ್ಕೊಳ್ಬೋದು. 14 ದಿವಸದಲ್ಲಿ ನಿಮ್ಮ ಎಂಥ ಕಠಿಣ ಕಾಯಿಲೆಗಳಿದ್ದರೂ ಕೂಡ ಅಲ್ಲಿ ಗುಣ ಆಗ್ತವೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಡಿಪ್ಲೊಮೊ ಕೋರ್ಸ್ ಇದೆ, ಅದಕ್ಕೂ ನಿಮ್ಮ ಮಕ್ಕಳನ್ನು ಸೇರಿಸ್ಬೋದು. ಉಚಿತವಾಗಿ ಟ್ರೈನಿಂಗ್ ಕೊಡ್ತೇವೆ ಪಂಚಕರ್ಮದ್ದು. ಇನ್ನೊಂದು ಶ್ರೀಗಂಗಾ ಯೋಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೂ ಕೂಡ ನಮ್ಮ ವಿಡಿಯೋಗಳಿದ್ದಾವೆ, ಅದನ್ನು ಕೂಡ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು, ಶರಣಾರ್ಥಿ.